ಹಾಯ್ ಮಿಟ್ಟೆಸ್ ಅಂಡ್ ಮಚ್ಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಇವತ್ತಿನ ದಿನದಲ್ಲಿ ಏನಪ್ಪ ಅಂತ ಹೇಳಿದ್ರಿ, ತುಂಬ ಜನ ಕ್ವಶನ್ಸ್ ಆಗ್ತಾನೆ ಇದ್ರಿ. ಸೊ ಕೆಲವರಿಗೆಲ್ಲ ಕ್ವಶನ್ಸ್ನ ರೀಚ್ ಮಾಡೋಕ್ಕಾಗಿಲ್ಲ, ಇನ್ನು ಮಿಕ್ಕಿದ್ದವ್ರಿಗೆಲ್ಲರ್ಗು ಕ್ವಶನ್ಸ್ನ ಆಲ್ಮೋಸ್ಟ್ ರೀಚ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಏನಂತ ಹೇಳಿದ್ರೆ, ತುಂಬ ಜನಕ್ಕೆ ಕ್ವಶನ್ಸ್ ಇದೆ. ಸೊ ಯಾಕಂದರೆ ಎಲ್ಲರ ಕ್ವಶನ್ಸನ್ನೂ ನಾನು ಓದ್ತಾ ಇಲ್ಲ, ಎಲ್ಲ ಕ್ವಶನ್ಸನ್ನೂ ರಿಪ್ಲೈ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅದಕ್ಕೆ ಕ್ವಶನ್ಸ್ ಎಲ್ಲನೂ ಎಂಟ್ರಿ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ನಿಮಗೆ ನಿಮ್ಮ ಮೇನ್ ಮೇನ್ ಕ್ವಶನ್ಸ್ ಏನೇನಿದೆ ಅದ್ರ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡಬೇಕಲ್ವಾ? ಸೊ ಅದಕ್ಕೋಸ್ಕರ ಇವತ್ತಿನ ಬಂದಿದ್ದೀನಿ. ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್. ಮನುಷ್ಯ ಎಷ್ಟು ಬೆಳೆದ್ರೂ, ಎಷ್ಟೇ ಶ್ರೀಮಂತರನಾದರೂ, ಅವನು ಯಾವತ್ತೂ ತನ್ನ ಬಡತನದಿಂದ ಬಂದಂಥ ದಾರಿನ ಮರಿಬಾರ್ದು. ಹಾಗೆಯೇ ತಾನು ಎಷ್ಟೇ ಬೆಳೆದ್ರೂ ನಾಲ್ಕಾರು ಜನಕ್ಕೆ ನೆರಳಾಗುವಂಥ ಒಂದು ಕಾರ್ಯನ ಯಾವತ್ತೂ ಬಿಡಬಾರ್ದು. ಇದರ ಜೊತೆಗೆ ಬಂದುಬಿಟ್ಟು ಮನುಷ್ಯ ಎಷ್ಟೇ ಬೆಳೆದ್ರೂ ತನ್ನ ಒಂದು ಮುಂಗಾಲನ್ನ, ತನ್ನ ಕಾಲುಗಳನ್ನ ಯಾವತ್ತೂ ಅವನು ನೋಡ್ಕೋಬೇಕು. ನೋಡ್ಕೊಳ್ದೆ ಇದ್ದರೆ ಅವನು ಎಷ್ಟೇ ಬೆಳೆದ್ರೂ ಅದು ಮೇಲೆ ಹೋದಂಗೆ ಅನಿಸಲ್ಲ. ನಿಜ ಅಲ್ವಾ? ಹೀಗೆ ಏನಪ್ಪ ಅಂತೇಳಿದ್ರೆ, ಒಬ್ಬ ಮನುಷ್ಯರಿಗೆ ಹಣ ಬಂದ ತಕ್ಷಣವೇ ಕೆಲವರು ಏನು ಮಾಡಿಬಿಡ್ತಾರೆ, ಈಗ ನಿಮ್ಮ ಫ್ರೆಂಡ್ಸ್ಗಳೇ ತೊಗೊಳ್ಳಿ, ಹಣ ಬಂತು ಇದೆಲ್ಲ ಆಯಿತು ಅಂದ ತಕ್ಷಣವೇ ಅವರು ನಿಮ್ಮನ್ನು ನೋಡೋ ರೀತಿನೇ ಬೇರೆ ಥರ ಇರುತ್ತೆ. ನಿಜ ಅಲ್ವಾ? ಖಂಡಿತ. ಯಾಕೆಂತೇಳಿದ್ರೆ ಕೆಲವರು ಮನುಷ್ಯರುಗಳು ನಮ್ಮನ್ನು ನೋಡೋ ರೀತಿನ ಚೇಂಜ್ ಮಾಡ್ಕೊತಾ ಹೋಗ್ತಾರೆ. ಸೊ ಆ ಥರ ಆಗಬಾರ್ದು. ನಾನು ಎಷ್ಟೋ ಜನನ ನಾನು ನೋಡಿದ್ದೀನಿ. ಸೊ ತುಂಬ ಜನನ ನೋಡಿದ್ದೀನಿ. ತುಂಬ ಜನ ಕೆಲವರು ಏನು ಅಂತೇಳಿದ್ರೆ ಒಂಥರ ಅಸಡ್ಡೆಯಿಂದ ನೋಡ್ತಾರೆ, ಅಸಡ್ಡೆಯಿಂದ ಕಾಣ್ತಾರೆ. ಮನುಷ್ಯರು ಅನ್ನೋದನ್ನೇ ಒಂಥರ ಬೇರೆ ಅರ್ಥದಲ್ಲಿ ಅವರು ನಮ್ಮನ್ನು ಟ್ರೀಟ್ ಮಾಡ್ತಾರೆ, ನಮ್ಮನ್ನೇ ಅಂತಲ್ಲ ಫ್ರೆಂಡ್ಸ್ಗಳನ್ನ. ಯಾಕಂದರೆ ಶ್ರೀಮಂತರ ಆದ ತಕ್ಷಣವೇ ನೀವು ಕೀಳು, ನಾನು ಮೇಲು ಅನ್ನೋ ಒಂದು ಭಾವನೆಯಿಂದ ನೋಡ್ತಾರೆ. ಇದು ತಪ್ಪು ಇದು, ಯಾಕಂದರೆ ಇದು ನಾನು ಒಪ್ಪಲ್ಲ, ಇದನ್ನು ತಪ್ಪು ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲನೇ ಕ್ವಶನ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಕ್ಕ ನಿಮ್ಮ ಬಗ್ಗೆ ಹೇಳಿ. ಎಷ್ಟು ಎಲ್ಲಿ ಎಷ್ಟು ಮಾಡಲಿ ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ತುಂಬ ಜನ ಹಾಕೋದು ಏನಂದರೆ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನೋಡಿ, ನನ್ನ ಹೆಸರು ರಶ್ಮಿಕಾ ಅಲಿಯಾಸ್ ರಕ್ಷಾ, ಓಕೆನಾ? ನಾನು ಬಂದುಬಿಟ್ಟು ಮೈಸೂರಿನ ನಿವಾಸಿ, ಮೈಸೂರಿನಲ್ಲಿ ಉಳ್ಕೊಂಡಿದ್ದೀನಿ, ಮೈಸೂರಿನಲ್ಲಿ ಇದ್ದೀನಿ. ಆದರೆ ನನ್ನ ಮೂಲತಃ ಹುಟ್ಟು ಬೆಳೆದಿದ್ದೆಲ್ಲ ಬಂದು ಪಾಂಡವಪುರ, ಬಟ್ ವಿದ್ಯಾಭ್ಯಾಸಕ್ಕೆ ಅಂತ ನಾನು ಇಲ್ಲಿ ಬಂದಿದ್ದು. ಸೊ ವಿದ್ಯಾಭ್ಯಾಸದಿಂದ ಕೆಲಸ, ಕೆಲಸದಿಂದ ನಾನು ಚೇಂಜ್ ಆಗಿದ್ದು, ಇದರದ್ದೆಲ್ಲ ಸ್ಟೋರಿ ಆಲ್ಮೋಸ್ಟ್ ಹೇಳಿದ್ದೀನಿ. ಸೊ ಒಂದು ಸೆಕೆಂಡ್, ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಒಂದ್ಸತಿ ಹೋಗಿ ನನ್ನ ಒಂದು ಯೂಟ್ಯೂಬ್ ನಿದ್ದೆ ಬರ್ತಿದೆ ಯೂಟ್ಯೂಬ್ ಚಾನಲ್ ಒಂದ್ಸತಿ ರಿಮೈಂಡ್ ಮಾಡ್ಕೊಂಡು ಬನ್ನಿ, ನಿಮಗೆ ಅದು ಅರ್ಥ ಆಗುತ್ತೆ, ಓಕೆನಾ? ಇದರ ಜೊತೆಗೆ ಬಂದುಬಿಟ್ಟು ನೀವು, ನಾನು ಬಂದುಬಿಟ್ಟೇನಂತೇಳಿದ್ರೆ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಒಂದು ಎನ್ ಜಿ ಒದಲ್ಲಿ ವರ್ಕ್ ಮಾಡ್ತೀನಿ. ಇದರ ಜೊತೆಗೆ ಬಂದುಬಿಟ್ಟು ನಾನು ಒಂದು ನನ್ನದೇ ಆದಂತಹ ಒಂದು ಓನ್ ಚೀಟಿಗಳು ಮತ್ತು ಕೆಲವೊಂದು ಫೈನಾನ್ಸ್ಗಳು ಇದನ್ನೆಲ್ಲನೂ ಮೇಂಟೆನೆನ್ಸ್ ಮಾಡ್ತೀನಿ. ಇದಲ್ಲದೆ ನನಗೆ ಏನಪ್ಪ ಅಂತೇಳಿದ್ರೆ, ನನಗೆ ಯೂಟ್ಯೂಬು ಪೇಮೆಂಟ್ ಕೊಡುತ್ತೆ. ಯೂಟ್ಯೂಬಲ್ಲಿ ವರ್ಕ್ ಯೂಟ್ಯೂಬಿಂದನೂ ಆದಷ್ಟು ಕೈಲಾದಷ್ಟು ಮಾಡ್ತಿರ್ತೀನಿ ಯೂಟ್ಯೂಬನ್ನು. ಸೊ ಜೀವನದ ಇದಕ್ಕೆ ತಕ್ಕ ಮಟ್ಟಿಗಿದ್ದೀವಿ. ನಾನು ಮದುವೆ ಆಗಿದ್ದೀನಿ, ನನ್ನ ಹಸ್ಬೆಂಡ್ ಇದ್ದಾರೆ, ಲವ್ ಮ್ಯಾರೇಜ್ ಆಗಿದ್ದೀವಿ. ಇಷ್ಟೇ ನನ್ನ ಬಗ್ಗೆ ಹೇಳಬೇಕು ಅಂದರೆ. ಹಾಂ, ಇನ್ನೂ ಹೇಳಬೇಕು ಅಂತೇಳಿದ್ರೆ, ನನ್ನ ಹಿಂದಿನ ವೀಡಿಯೋಗಳನ್ನ ನೋಡಿ ಖಂಡಿತವಾಗಲೂ ನಿಮಗೆ ನಾನೇನು, ನಾನು ಎಲ್ಲಿ ಇದ್ದೀನಿ, ಹೆಂಗೆ ಮಾಡ್ತೀನಿ, ನಾನು ಯಾವ ಥರ ಬರ್ತಿದ್ದೀನಿ, ನನ್ನ ಲೈಫ್ ಸ್ಟೈಲ್ ಏನು, ಮತ್ತು ಯಾವ ಥರ ಇದ್ದೆ ಅನ್ನೋದೆಲ್ಲ ನಿಮಗೆ ಒಂದೊಂದೊಂದೊಂದು ರಿವೀಲ್ ಆಗ್ತಾ ಹೋಗುತ್ತೆ. ಅಕ್ಕ ನಿಮ್ಮ ಉದ್ದೇಶವೇನು? ನಿದ್ದೆ ಬರ್ತಿದೆ.
ಅಕ್ಕ ನಿಮ್ಮ ಉದ್ದೇಶವೇನು ಅಂತ ಕೇಳಿದರೆ ಎಲ್ಲರಿಗೂ ಅಂದರೆ ಫೋನ್ ಕಾಲ್ದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಉದ್ದೇಶ ಕೇಳಿದರೆ ಖಂಡಿತವಾಗಲೂ ನನ್ನ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ಪ್ರಪಂಚದಲ್ಲಿ ಮನುಷ್ಯನಿಗೆ ಕಷ್ಟ ಬರುತ್ತೆ ಅಲ್ವಾ, ಆದರೆ ಪ್ರಾಣಿಗಳು ಕಷ್ಟ ಬರಲ್ಲ ಅಂತಲ್ಲ, ಅವಕ್ಕೂ ಬರುತ್ತೆ. ಅವು ನೀಸೋದು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಕಲ್ತಿರ್ತವೆ. ಆದರೆ ಮನುಷ್ಯ ತನ್ನ ಕಷ್ಟ ಬಂತು ಅಂದ ತಕ್ಷಣನೇ ಪ್ರಾಣ ತ್ಯಾಗ ಮಾಡಕ್ಕೆ ಹೊರಟೋಗೋದು, ಸೂಸೈಡ್ ಮಾಡ್ಕೊಳ್ಳೋಂಥ ವ್ಯವಸ್ಥೆಗೆ ಹೊರಟೋಗ್ತಾರೆ. ಇದು ತಪ್ಪು. ಮತ್ತು ಇದ್ರ ಜೊತೆ ಬಂದುಬಿಟ್ಟು ಮನುಷ್ಯನ ಉನ್ನತಿ ಮತ್ತು ಮನುಷ್ಯನಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ. ಮನುಷ್ಯನ ಯಾಕೆ ಮನುಷ್ಯ ತುಂಬ ಕೂರ್ಗ್ತಾರೆ, ಮನಸ್ಸಿನಲ್ಲಿ ತುಂಬ ನೋವಿಟ್ಕೊಂಡು ತಮ್ಮ ಒಂದು ಉನ್ನತಿಯನ್ನು ಬಯಸೋದು ತುಂಬ ಕಷ್ಟ ಆಗ್ತಾ ಇದೆ. ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ನಾನು ಈ ಒಂದು ಫೋನ್ ಕಾಲ್ ವಿಷಯನ ನಾನು ಜಾಸ್ತಿ ಮಾತಾಡೋವಂಥದ್ದು. ಇದರಿಂದ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಮನಸ್ಸನ್ನು ನಾನು ಫಸ್ಟು ಏನು ಅಂತ ಹೇಳಿದ್ರೆ, ಕೈಲಾದಷ್ಟು ನಿಮ್ಮ ಮನಸ್ಸನ್ನ ಹಗುರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಮತ್ತು ಮನಸ್ಸಿನ ಭಾರಕ್ಕೆ ತಕ್ಕಂತೆ ಸೊಲ್ಯೂಷನ್ನ ಕೊಡೋಕ್ಕೆ ನಾನು ಇಚ್ಛಿಸ್ತೀನಿ. ನನಗೆ ಯಾಕಂದರೆ ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ, ಅದು ನನ್ನ ಉದ್ದೇಶ. ಕಾಲ್ ಮಾಡ್ತಿರೋರಿಗೆ ಏನಪ್ಪ ಅಂದರೆ ಸಮಾಧಾನಕರವಾದಂಥ ಮಾತು, ಮತ್ತು ನಮ್ಮ ಕಷ್ಟನ ಬೇರೆಯವ್ರತ್ರ ಹೇಳ್ಕೊಂಡ ತಕ್ಷಣವೇ ಅವ್ರಿಗೇನೋ ಒಂಥರ ಮೈಂಡ್ ರಿಲೀಫ್ ಆಗುತ್ತೆ. ಸೊ ಮೈಂಡ್ ಒಂಥರ ಇದಾಗುತ್ತೆ. ಸೊ ಆಮೇಲೆ ಅವ್ರಿಗೇನಪ್ಪ ಅಂದರೆ ಅವ್ರಿಗೂ ನನಗೆ ಬದುಕಿನ ಮೇಲೆ ಒಂದು ಆಸಕ್ತಿ, ಒಂದು ಇದು ಬರುವಂಥ ಒಂದು ಇದಾಗುತ್ತೆ. ಜೊತೆಗೆ ಬಂದು ಯಾವುದಾದ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ 100ಕ್ಕೆ 100% ಎಫೆಕ್ಟ್ ಹಾಕಿ ಕೆಲಸ ಮಾಡಲಿ, ಅವಾಗ ಅವರು ಮೇಲೆ ಬರ್ತಾರೆ. ಮತ್ತು ಉಳಿತಾಯ ಮಾಡೋದು ಬಗ್ಗೆ ತುಂಬ ತಿಳ್ಕೊಳ್ಳಿ, ಉಳಿತಾಯ ಜಾಸ್ತಿ ಮಾಡಲಿ ಅನ್ನೋದು ಅಷ್ಟೇ ನನ್ನ ಒಂದು ಕನ್ಸರ್ನ್. ಓಕೆನಾ ಅಕ್ಕ, ನಿಮ್ಮ ಮೂಲ ಆದಾಯ ಯಾವುದು? ಇದು ಎಷ್ಟು ಕೇಳ್ತೀರಮ್ಮ, ತುಂಬ ಕೇಳ್ತಿರ. ಓಕೆ, ಅದರ ಜೊತೆಗೆ ಬಂದುಬಿಟ್ಟು ಅಕ್ಕ ಯೂಟ್ಯೂಬ್ ಮಾಡ್ತಿದ್ದೀರಾ ಅಲ್ವಾ, ನಿಮ್ಮ ಜೀವನಕ್ಕೆ ಯೂಟ್ಯೂಬಿಂದ ಬರುವಂಥ ಪೇಮೆಂಟು ಸಾಕಾಗುತ್ತಾ? ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ನನ್ನ ಆದಾಯದ ಮೂಲ ಬೇರೆ ಇದೆ. ಸೊ ನನ್ನ ಆದಾಯದ ಮೂಲ ಬಂದುಬಿಟ್ಟು ನಾನೇನಪ್ಪ ಅಂತ ಹೇಳಿದ್ರೆ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತೀನಿ, ಅದರಿಂದ ಪೇಮೆಂಟ್ ಬರುತ್ತೆ. ಮತ್ತು ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ಇದರಿಂದನೂ ನನಗೆ ಪೇಮೆಂಟ್ ಇದೆ, ನನಗೆ ದುಡ್ಡು ಸಿಗುತ್ತೆ. ಓಕೆನಾ, ಕೆಲವೊಂದು ರಿಸರ್ಚರಾಗಿ ವರ್ಕ್ ಮಾಡ್ತೀನಿ, ಕೆಲವೊಂದು ಅಂದರೆ ಏನಂತ ಹೇಳಿದ್ರೆ ಫ್ಯಾಕಲ್ಟಿ ಮೆಂಬರ್ಸ್ ಆಗಿ ಹೋಗಿ, ಕೆಲವೊಂದು ಎನ್ ಜಿ ಒಗಳದ್ದು ಸಪೋರ್ಟರ್ಸ್ ಆಗಿ ಹೋಗಿ ವರ್ಕ್ ಮಾಡ್ತೀನಿ. ಸೊ ಅದರಿಂದನೂ ನನಗೆ ಸಿಗುತ್ತೆ. ಇಲ್ಲಿ ನನಗೆ ಏನಂದ್ರೆ ನಾನು 108 ಇನ್ಕಮ್ ಸೋರ್ಸ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದರಿಂದ ನನಗೆ ಏನಂದರೆ ಯಾವ ಒಂದು ಅಡೆತಡೆ ಇಲ್ಲ. ಇದರ ಜೊತೆಗೆ ಬಂದುಬಿಟ್ಟು ನನಗೆ ಯೂಟ್ಯೂಬಿಂದನೂ ಇನ್ಕಮ್ ಸೋರ್ಸ್ ಇದೆ ಅಲ್ವಾ. ಸೊ ಅದು ನನಗೇನು ಜೀವನದಲ್ಲಿ ಎಲ್ಲದಕ್ಕೂ ಹೆಚ್ಚು ಅಂತ ಏನಿಲ್ಲ, ನನ್ನ ಜೀವನದಲ್ಲಿ ಹೆಚ್ಚಿನದಾಗಿ ನನ್ನ ಸ್ಯಾಲ್ರಿ ಸಿಗುತ್ತೆ, ಸ್ಯಾಲ್ರಿಯಿಂದ ನಾನು ಮೇಲೆ ಬರ್ತಿದ್ದೀನಿ. ಜೊತೆಗೆ ಬಂದುಬಿಟ್ಟು ನನ್ನದೇ ಆದಂತಹ ಒಂದು ರಿಯಲ್ ಎಸ್ಟೇಟ್ ಇದೆ, ಇದರಿಂದನೂ ನನಗೆ ಸಾಕಷ್ಟು ದುಡ್ಡು ಸಿಗುತ್ತೆ, ಅದರಿಂದನೂ ಮೇಲೆ ಬರ್ತಾ. ಓಕೆನಾ ಅಕ್ಕ, ಆದ್ಯವರ ಬಗ್ಗೆ ಹೇಳಿ. ನೀವು ಯಾವಾಗಲೂ ಆದ್ಯವರ ಬಗ್ಗೆ ಹೇಳೋದಿಲ್ಲ, ಅವರು ನಿಮಗೆ ಯಾವಾಗ ಸಿಕ್ಕಿದ್ದು, ಹೇಗೆ ಸಿಕ್ಕಿದ್ರು ನೀವು ಹೇಳಲೇ ಇಲ್ವಲ್ಲ. ಅವಳಿಗೂ ಕೇಳ್ತಾ ಇದ್ದೀನಿ, ಟೈಮ್ ಕೇಳ್ತಾ ಇದ್ದೀನಿ ಅವ್ರದ್ದು ವಿಷಯದ ಬಗ್ಗೆ ಮಾತಾಡೋದಕ್ಕೆ, ಅವಳು ಕೈಗೆ ಸಿಗ್ತಾ ಇಲ್ಲ. ಸೊ ಟ್ರಿಪ್ ಕಿಪ್ ಬಂದಾಗ ಮಾತ್ರ ಫ್ರೀ ಆಗಿರ್ತಾಳೆ, ಬಾಕಿ ಟೈಮಲ್ಲಿ ಅವ್ಳ ಕೈಗೆ ಸಿಗ್ತಾ ಇಲ್ಲ. ಸೊ ಆದ್ಯಾನ ನಾನು ಏನಂತ ಹೇಳಿದ್ರೆ ರಾಮನಗರದಲ್ಲಿ ಒಂದು ಪ್ರೋಗ್ರಾಮ್ಸಲ್ಲಿ ನಾನು ನೋಡಿದ್ದು. ಸೊ ನಂತರ ಅವಳನ್ನ ಕೆಲವೊಂದು ಹೊರಗಡೆ ಎಲ್ಲ ಮೀಟ್ ಮಾಡಿರಲಿಲ್ಲ. ಸೊ ಒಂದು ಮದುವೆ ನಡೀತಿತ್ತು, ನಮ್ಮ ಒಂದು ಗೇಗಳ್ದು ಗೇ ಕಪಲ್ದು ಒಂದು ಮದುವೆ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಬಂದಂತಹ ಆದ್ಯಾಳನ್ನ ಮೀಟ್ ಆಗಿ ನಾನು ಮಾತಾಡಿಸಿ ಅವಳನ್ನ ನಾನು ಕೇಳಿದೆ, ಏನಪ್ಪ ಏನು ಮಾಡ್ತಿದ್ಯಾ ಏನು ಎತ್ತ ಅಂತ ಕೇಳಿದಾಗ ಆವಾಗ ಅವಳು ಹೇಳಿದ್ಲು, ನಾನು ಈ ಥರ ಬರೋಕ್ಕಿಷ್ಟ, ನಾನು ನಿಮ್ಮ ಜೊತೆ ಬರೋಕ್ಕಿಷ್ಟ, ನಿಮ್ಮ ಜೊತೆ ಇರ್ತೀನಿ ಅಮ್ಮ, ನನಗೆ ಹೆಲ್ಪ್ ಮಾಡಿ ಹಂಗೆ ಹಿಂಗೆ ಅಂತ ಕೇಳಿದಾಗ ನಾನು ಸ್ಟಾರ್ಟ್ ಮಾಡಿದೆ. ಮೊದಲನೇ ಹೆಜ್ಜೆ ಇಟ್ಟೆ, ಓ ಸರಿ ಓಕೆ ಆಯಿತು ಬಾ ಅಮ್ಮ, ನಾನು ನಿನ್ನನ್ನು
ಮಗಳಾಗಿ ಮಾಡ್ಕೊತೀನಿ ಬಾ ಅಂತ ಕರೆದೆ. ನಂತರ ನಾವು ನಮ್ಮದರಲ್ಲಿ ಎಲ್ಲ ಸ್ವಲ್ಪ ಪ್ರೋಸೆಸ್ಗಳಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ನಾವು ಮಗಳಾಗಿ ಕನ್ವೆಂಟ್ ಮಾಡಿಕೊಂಡೆ. ಇದು ನಾನು ಆದ್ಯ ನನ್ನ ಜೊತೆ ಸಿಕ್ಕಂಥ ಒಂದು ಕ್ಷಣ ಆಯಿತಾ. ಈ ಹಿಂದಿನಿಂದ ಅವಳು ತುಂಬ ನಂದು ಅವಳದು ಒಂದು ಬಾಂಧವ್ಯ ತುಂಬ ಚೆನ್ನಾಗಿದೆ, ತಾಯಿ ಮಗಳ ಬಾಂಧವ್ಯ. ಈ ತಾಯಿ ಮಗಳ ಬಾಂಧವ್ಯ ನಾವು ಯಾವಾಗಲೂ ಏನಪ್ಪ ಅಂತ ಹೇಳಿದ್ರೆ, ಎಲ್ಲಾದರೂ ಹೋದಾಗ ಬೇರೆ ಎಲ್ಲಾದರೂ ಇದು ಮಾಡಿದಾಗ ತುಂಬ ಇದಾಗಿ ಇದು ಮಾಡ್ತೀವಿ, ಮತ್ತು ತುಂಬ ಫ್ರೆಂಡ್ಲಿ ಆಗಿದ್ದೀವಿ. ನಾನು ಆಗಲಿ ಅವಳಾಗಿರಲಿ ನಮ್ಮಿಬ್ಬರಲ್ಲೂ ಒಂದು ಒಳ್ಳೆಯ ರೀತಿಯಾದಂಥ ಬಾಂಧವ್ಯ ಇದೆ ತುಂಬ. ಯಾಕಂದರೆ ಅವಳು ಚೇಂಜ್ ಆದಾಗ್ಲೂ ಅಷ್ಟೇ, ನಾನು ಆಪ್ರೇಷನ್ ಎಲ್ಲ ಮಾಡಿಸ್ದಾಗ್ಲೂ ಅಷ್ಟೇ, ಸಾರಿ ನಿದ್ದೆ ನನಗೆ ಎಳಿತಾ ಇದೆ ಅದಕ್ಕೆ, ಆವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ನನ್ನ ಜೊತೆ ಹೊಂದ್ಕೊಂಡಿದ್ದಾಳೆ. ಸೊ ಅವಳ ಕಷ್ಟ ಸುಖ ಎಲ್ಲ ನನ್ನ ಜೊತೆ ಹೇಳ್ಕೊಳ್ತಾಳೆ, ಕಷ್ಟ ಸುಖ ಎಲ್ಲ ಶೇರ್ ಮಾಡ್ತಾಳೆ. ಸೊ ಒಂಥರ ಲಕ್ಕಿ ಗರ್ಲ್. ಮತ್ತು ನನ್ನ ಮನೆಗೆ ಬಂದಮೇಲೆ ನಾನು ತುಂಬ ಚೇಂಜ್ ಆದೆ, ಮತ್ತು ನನ್ನ ಸಾಲ ತೀರ್ತು. ನನ್ನ ಮನೆಗೆ ಬಂದಮೇಲೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದೆ ಮನೆ ಕಟ್ಟಬೇಕಾದ್ರೆ. ಇಷ್ಟೊಂದು ದೊಡ್ಡ ಮನೆ ಕಟ್ತೀವಂದರೆ ದುಡ್ಡು ಸುಮ್ಮನೆನಾ, ತುಂಬ ಸಾಲ ಆಗಿತ್ತು. ಸೊ ಅವಳು ಬಂದಿದ್ದ ಕಾಲ ದಿವಸೇ ಚೆನ್ನಾಗಿದೆ. ಸೊ ಅವಳು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೂ ಅವಳು ಲಕ್ಷ್ಮಿಯ ರೂಪದಿಂದ ಬಂದಳು. ಯಾಕೆಂದರೆ ಕೆಲವರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅವರಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳಂತೆ. ಆ ಒಂದು ವಿಕೃತಿಯಿಂದೆ ಲಕ್ಷ್ಮಿಯ ಪ್ರಭಾವ ಇರುತ್ತಂತೆ. ಸೊ ಹಾಗೆಯೇ ಇವಳು ಲಕ್ಷ್ಮಿಯ ರೂಪದಲ್ಲಿ ನನ್ನ ಮನೆಗೆ ಬಂದಳು. ಇವಳು ಬಂದ ಕಾಲ ದಿವಸದಲ್ಲಿ ನನಗೆ ಆಲ್ಮೋಸ್ಟ್ ಎಲ್ಲ ಸಾಲ ತೀರಿಸ್ಕೊಂಬಂದ್ಬಿಡ್ತು. ಸೊ ಅದರಿಂದ ಇನ್ನೂ ನಮ್ಮ ಒಂದು ಬಾಂಧವ್ಯ ಹೆಚ್ಚಾಗ್ತಾನೆ ಹೋಗ್ತು. ಸೊ ಗುಡ್, ಅವಳು ನನ್ನ ಒಂದು ಇವತ್ತಿಗೂ ನನ್ನ ಪ್ರೀತಿಯಿಂದನೇ ನೋಡ್ತಾಳೆ, ನಾನು ಅವಳ ಪ್ರೀತಿಯಿಂದನೇ ನೋಡ್ತೀನಿ. ಅಮ್ಮ, ನಿಮ್ಮ ತಮ್ಮನ ಮದುವೆ ಮಾಡಿಸಿದ್ದೀರಿ, ಅವರಿಗೆ ನೀವು ಯಾವಾಗಲೂ ಹೆಲ್ಪ್ ಮಾಡ್ತಾನೆ ಇರ್ತೀರಿ, ಅವರು ಮುಂದೊಂದು ದಿನ ನಿಮಗೆ ಹೆಲ್ಪ್ ಮಾಡ್ತಾರೆ ಎಂಬ ಭಾವನೆ ನಿಮಗಿದೆಯಾ? ನೋಡಿ, ಇದು ನಾವು ಒಂದು ಹೆಣ್ಮಕ್ಳುಗಳು ತವರು ಮನೆಗೆ ಮಾಡುವಂಥ ಒಂದು ಕರ್ತವ್ಯ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಹೆಣ್ಮಕ್ಳುಗಳು ತವ್ರ ಮನೆಗೆ ಚೆನ್ನಾಗಿರಲಿ, ತವ್ರ ಮನೆ ಬೆಳೀಲಿ, ತವ್ರ ಮನೆ ಖುಷಿಯಾಗಿರಲಿ, ತವ್ರ ಮನೆಗೆ ಎಲ್ಲ ರೀತಿಯಾದಂಥ ಸುಖ ಸಂಪತ್ತುಗಳು ಸಿಗಲಿ ಅಂತ ನಾವು ಬೇಡ್ಕೊತೀವಿ, ಹಾಗೇನೇ ಬಾಳ್ತಾ ಇರ್ತೀವಿ ಅಲ್ವಾ. ಸೊ ಯಾವಾಗಲೂ ನಾವು ತವ್ರ ಮನೆಯಿಂದ ನಾವು ಯಾವುದು ಎಕ್ಸ್ಪೆಕ್ಟ್ ಮಾಡಿಕೊಂಡು ತವ್ರ ಮನೆಯಿಂದ ಏನೋ ಸಿಗುತ್ತೆ, ತವ್ರ ಮನೆಯಿಂದ ನಾವು ಏನೋ ಪಡ್ಕೋತೀವಿ, ಇಲ್ಲ ಕೊನೆಗಾಲದಲ್ಲಿ ಏನೋ ಸಿಗುತ್ತೆ ಅವಾಗ ನೋಡ್ಕೊಳ್ಳೋಣ. ಸೊ ಬಟ್ ಏನಂದರೆ, ಯಾವುದೇ ಎಕ್ಸ್ಪೆಕ್ಟ್ ಮಾಡ್ದೇ ತ್ಯಾಗ ಮಾಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ದೇ ನಾವೊಂದು ಸಹಾಯ ಮಾಡ್ತೀವಿ ಅಂದರೆ ನಮ್ಮ ತವ್ರ ಮನೆಗಳಿಗೆ ಅಲ್ವಾ. ನಮ್ಮ ತವ್ರ ಮನೆ ಚೆನ್ನಾಗಿರಲಿ, ನಮ್ಮ ತವ್ರ ಮನೆ ಹಾಲು ಕುಡ್ದಂಗೆ ಇರಲಿ, ಹಾಲು ಉಕ್ಕದಂಗೆ ಇರಲಿ ಅಂತ ನಮ್ಮ ತವ್ರ ಮನೆಯ ನಾವು ಯಾವಾಗಲೂ ಎಲ್ಲ ಹೆಣ್ಮಕ್ಳು, ನಾನೇ ಅಂತಲ್ಲ ಪ್ರತಿಯೊಂದು ಹೆಣ್ಮಕ್ಳುಗಳು ತನ್ನ ತವ್ರ ಮನೆ ಚೆನ್ನಾಗಿರಲಿ ಅಂತಲೇ ಬಯಸ್ತಾರೆ. ಇದರಲ್ಲಿ ನಾನು ಅಷ್ಟೇ. ನನ್ನ ತಮ್ಮನ ಮದುವೆ ಮಾಡಿದೆ, ನನ್ನ ತಮ್ಮನ ಜೊತೆ ಮದುವೆ ಅಂತ ಹುಡುಗಿನ ತುಂಬ ಒಳ್ಳೆಯ ಹುಡುಗಿ. ಸೊ ಇಬ್ಬರ ಒಂದು ಜೀವನ ಶೈಲಿ ತುಂಬ ಚೆನ್ನಾಗಿದೆ, ಮತ್ತು ಇಬ್ಬರೂ ಅನ್ಯೂನ್ಯವಾಗಿದ್ದಾರೆ, ಮತ್ತು ನಮ್ಮ ಅಮ್ಮನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ನಡೆಸುವಂಥದ್ದನ್ನ ನನ್ನ ಒಂದು ನಾದಿನಿ ಅಂದರೆ ನನ್ನ ಒಂದು ಮಗಳು ಕಲ್ತ್ಕೊಂಡಿದ್ದಾಳೆ. ಸೊ ಇಟ್ಸ್ ಎ ಗ್ರೇಟ್, ಯಾಕೆಂತ ಹೇಳಿದ್ರೆ ಅವಳಿಗೆ ಅರ್ಥ ಆಗ್ತಾ ಇದೆ ಲೈಫ್ ಅಂದ್ರೇನು, ಈ ಥರ ಅಂದ್ರೇನು, ಈ ಥರ ಅಂದ್ರೇನು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಸೊ ಚೆನ್ನಾಗಿರಲಿ ಅಂತಲೇ ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ, ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನನ್ನ ತಮ್ಮ ನನ್ನ ತಮ್ಮನ ಹೆಂಡತಿಗೆ ಅಂತ ಕೇಳ್ಕೊತೀನಿ ಇಷ್ಟೇ. ಹಾಗೂ ಅಮ್ಮ, ಆದಿ ಅವರ ಲೈಫ್ ಸ್ಟೋರಿ ಕೇಳ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ನೀವು ಯಾಕೆ ಯಾವಾಗ್ಲೂ ಅವ್ರ ಸ್ಟೋರಿ ಬಗ್ಗೆ ಆಗ್ತಾನೆ ಇಲ್ಲ, ಅವ್ರ ಸ್ಟೋರಿನ ನೀವು ಒಂದ್ಸತಿ ಅವ್ರದ್ದು ಫುಲ್ ಸ್ಟೋರಿ ಹಾಕಿ ಅಮ್ಮ. ನಾನು ಎಷ್ಟು ಸತಿ ಕೇಳಿದ್ದೀನಿ ಅಮ್ಮ ಅವಳನ್ನ, ತುಂಬ ಸರಿ ಕೇಳಿದ್ದೀನಿ, ಅವಳ ಕೈಗೆ ಸಿಗ್ತಾ ಇಲ್ಲ. ಸೊ ಖಂಡಿತ ಈ ವಾರದೊಳಗಡೆ ನಿಮಗೆ ಖಂಡಿತವಾಗ್ಲೂ ಆದ್ಯಾಳ ಸ್ಟೋರಿ ಅಂದ್ಬಿಟ್ಟು ಒಂದು 4-5 ಎಪಿಸೋಡ್ನೆ ಮಾಡಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ಯಾಕೆಂತ ಹೇಳಿದ್ರೆ, ಅವಳಿಗೆ ಕೆಲವೊಂದು ಟೈಮಲ್ಲಿ ನಾವು ಹೇಳ್ತಾನೇ ಇರ್ತೀವಿ. ಸೊ ಅವಳು ನಮ್ಗೆ ಟೈಮ್ ಕೊಡೋದೇ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ,
ಸಾರಿ, ಬೇಜಾರು ಮಾಡ್ಕೋಬೇಡಿ, ನನಗೆ ನಿದ್ದೆ ಬರೋತ್ತರ ಟೈಮು ಇದು ಇದಾಗ್ತದೆ. ಸೊ ಅದಕ್ಕೋಸ್ಕರ ಹಾಕಳಿಸ್ತಾ ಇದ್ದೀನಿ. ಈ ಥರ ಇದೆ. ಇದನ್ನು ಖಂಡಿತವಾಗಲೂ ಅವಳ ಜೊತೆಗೆ ನಾನು ಮಾತಾಡಿದ್ದೀನಿ ಆಲ್ಮೋಸ್ಟು. ಸೊ ಅವಳು ನಾಳೆ ನಾಳಿದ್ದು ಅಂದಿದ್ದಾಳೆ. ಈ ವಾರದೊಳಗಡೆ ನಿಮಗೆ ಅವಳೊಂದು ಸ್ಟೋರಿ, ಲೈಫ್ ಸ್ಟೈಲ್, ಅವಳ ಒಂದು ಲೈಫ್ ಜರ್ನಿ ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ, ಚಿಕ್ಕ ವಯಸ್ಸಲ್ಲಿ ಯಾವ ಥರ ಇದ್ಲು ಅದೆಲ್ಲದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಳನ್ನು ರೆಡಿ ಮಾಡಿ ನಿಮ್ಮ ಜೊತೆ ಆ ಒಂದು ಶೇರಿಂಗ್ ವೀಡಿಯೋಸ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ಓಕೆನಾ? ಖಂಡಿತವಾಗ್ಲು. ನನಗೆ ಅದು ನಂದು ಒಂದು ಇದಾಗಿದೆ. ಅಮ್ಮ, ನಿಮ್ಮ ಹಸ್ಬೆಂಡ್ ಯಾಕೆ ತೋರಿಸಲ್ಲ? ಎಲ್ಲೋದ್ರೂ ಇದೇನ್ರಿ, ಎಲ್ಲೋದ್ರೂ ಇದೇನಾ? ಅಯ್ಯೋ 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 ಅಯ್ಯೋ, ಲೇ ಭಯ ಪಪ್ಪಚ್ಚಿ, ಅವಳನ್ನ ನಾನು ಆಡ್ಕೋಬಾರ್ದು. ಸೊ ನನಗೆ ಅವಳು ಕೀಪಿ ಕೀರ್ತಿ ಅಂದ್ಬಿಟ್ಟು, ಸೊ ನನ್ನ ಫೇವ್ರೆಟ್, ಒನ್ ಆಫ್ ದಿ ಫೇವ್ರೆಟ್ ಅವಳು. ಸೊ ನನಗೆ ತುಂಬ ಖುಷಿ ಅನಿಸುತ್ತೆ ಆ ಮಗು ನೋಡಿ. ಪಾಪ ಅದು ದೇವ್ರ ಮಗು, ತುಂಬ ಒಂದು, ಯಾಕೆಂದರೆ ಕ್ಯೂಟ್ ಕ್ಯೂಟಾಗಿ ಮಾಡ್ತಾಳೆ ವೀಡಿಯೋಸ್ಗಳೆಲ್ಲ. ಕಿಪ್ಪಿ ಕೀರ್ತಿ ಅವಳು, ಕಿಪ್ಪಿ ಕೀರ್ತಿನ ಅದು ಕಪ್ಪಿ ಕೀರ್ತಿ, ಕಪಿ 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 ಅಂತ ಮಾಡಿರ್ತಾರೆ. ಸೊ ದಯವಿಟ್ಟು, ಯಾಕಂತೇಳಿದ್ರೆ ಖಂಡಿತ ಅವಳನ್ನ ನಾವು ಟ್ರೋಲ್ ಮಾಡಿದಷ್ಟು ಅವಳು ಬೆಳೀತಾ ಇದ್ದಾಳೆ. ಅವಳದು ಒಂದು ಜೀವನ ಶೈಲಿ ಚೆನ್ನಾಗಿದೆ, ಮತ್ತು ಅವಳು ಮಾತಾಡೋ ವೇ ಚೆನ್ನಾಗಿದೆ. ತುಂಬ ಜನ ಅವ್ರನ್ನ ಟ್ರೋಲ್ ಮಾಡಿದಷ್ಟು ಅವಳಿಂದ ತುಂಬ ಜನ ಬೆಳೀತಾ ಇದ್ದಾರೆ, ತುಂಬ ಜನ ದುಡ್ಡು ಮಾಡ್ಕೊತಾ ಇದ್ದಾರೆ. ಬಟ್ ಅವಳಿಗೆ ಆದಂಥ ಯಾವ ಒಂದು ಇದು ಸಿಗ್ತಾ ಇಲ್ಲ. ಅವಳಿಗೆ ಮನೆಯೇ ಸಿಗಬೇಕು. ನಾನು ಕಿಪ್ಪಿ ಕೀರ್ತಿನ ಯಾಕಂತೇಳಿದ್ರೆ, ಕಿಪ್ಪಿ ಕೀರ್ತಿನ ಒಂದ್ಸತಿ ಮೀಟ್ ಮಾಡಬೇಕು, ಅವಳ ಬಗ್ಗೆ ಒಂದು ಸ್ಟೋರಿನ ಕಲೆಕ್ಟ್ ಮಾಡಬೇಕು. ನನಗಿಷ್ಟ ಅವಳ ಬಗ್ಗೆ, ತುಂಬ ಟ್ರೈ ಮಾಡಿದ್ದೀನಿ. ಸೊ ನನಗೆ ಸಿಕ್ಕಿಲ್ಲ. ಯಾರಿಗಾದ್ರು ಸಿಕ್ಕಿದ್ರೆ ಅವಳನ್ನ ಕಾಂಟ್ಯಾಕ್ಟ್ ನಂಬರ್ ನನಗೆ ಹಾಕಿ, ನಾನು ಅವಳನ್ನ ಮೀಟ್ ಮಾಡ್ತೀನಿ. ನನಗೆ ನಿಯರ್ ಬೈ ಇದೆ ಸೋಮಾರಪೇಟೆ, ಎಲ್ಲ ಸೋಮಾರಪೇಟೆನೂ ವಿರಾಜಪೇಟೆ. ಸೊ ವಿರಾಜಪೇಟೆ ಅವಳು ಸ್ಟೇ ಆಗಿರೋದಲ್ವಾ, ಅವಳು ಮೂಲಸ್ಥಾನ ಅದೇ. ಅಲ್ಲಿಗೆ ಹೋಗಿ ಮೀಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆನಾ? ಮುಂದಿನ ದಿನಗಳಲ್ಲಿ ಅದು ನಡೆಯುತ್ತೆ ಖಂಡಿತವಾಗ್ಲೂ. ಯಾಕಂದರೆ ನನಗೂ ಇಷ್ಟ ಇದೆ ಅವಳ ಬಗ್ಗೆ ತಿಳಿಸ್ಬೇಕು, ಅವಳ ಬಗ್ಗೆ ಒಂದು ಹೇಳಬೇಕು, ಹೋಗಿ ಮೀಟ್ ಮಾಡಬೇಕು. ನನ್ನ ಹಸ್ಬೆಂಡ್ ಬಗ್ಗೆ ಕೇಳಿದ್ದೀರಾ? ನನ್ನ ಹಸ್ಬೆಂಡ್ ಬಗ್ಗೆ ನಾನು ಯಾವತ್ತೂ ರಿವೀಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ರಿವೀಲ್ ಮಾಡೇ ಮಾಡ್ತೀನಿ. ಮಿಸ್ ಮಾಡಲ್ಲ. ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇದೆ ನನ್ನ ಹಸ್ಬೆಂಡ್ ಬಗ್ಗೆ ನೋಡೋಂಥ ಕ್ಯೂರಿಯಾಸಿಟಿ ಇದೆ ನಿಜವಾಗ್ಲೂ, ತುಂಬ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಸೊ ಖಂಡಿತವಾಗ್ಲೂ ನನ್ನ ಹಸ್ಬೆಂಡ್ ಬಗ್ಗೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಇರೋರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ತುಂಬ ಜನಕ್ಕೆ ಇದೆ ಕ್ಯೂರಿಯಾಸಿಟಿ ಇದೆ. ಸೊ ಯಾ, ಮೀಟ್ ಮಾಡಿಸ್ತೀನಿ. ನನಗೂ ಇದೆ, ಅವನು ಒಂದು ಓಪನ್ ಅಪ್ ಮಾಡಬೇಕು, ಓಪನ್ ಅಪ್ ಆಗಿ ನಿಮ್ಮ ಜೊತೆ ಮೀಟ್ ಮಾಡಿಸ್ಬೇಕು ಅನ್ನೋದಿದೆ. ನೋಡೋಣ. ಕಾಲಾಯ ತಸ್ಮೈ ಓ ನಮಃ. ಯಾಕೆಂದರೆ ಕಾಲನೇ ಎಲ್ಲ ಒಂದು ಹೇಳಬೇಕು, ನಾನೇನು ಹೇಳೋಕ್ಕಾಗಲ್ಲ. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಇನ್ನು ಎರಡೇ ಕ್ವಶನ್ಸು, ಎರಡು ಕ್ವಶನ್ಸ್ನ ಮಾಡಿಬಿಟ್ಟು, ಯಾಕೆಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ನನ್ನದು ವೀಡಿಯೋ ಜಾಸ್ತಿ ಆಗೋದ್ರೆ ನೋಡೋದು ತುಂಬ ಕಷ್ಟ ಆಗೋಗುತ್ತಲ್ಲ. ಸೊ ಅದಕ್ಕೇ, ಅಮ್ಮ ನೀವು ಮೈಸೂರಿನಲ್ಲಿದ್ದೀರಾ? ಮೈಸೂರಿನಲ್ಲಿ ನಾವು ಬಂದರೆ ಸಿಗ್ತೀರಾ? ನಾವು ದಸರಾಕ್ಕೆ ಬರುವಂಥ ಒಂದು ಪ್ರಯತ್ನದಲ್ಲಿದ್ದೇವೆ. ಖಂಡಿತವಾಗ್ಲೂ ನೀವು ನಮಗೆ ಸಿಗ್ತೀರಾ? ನಿಮ್ಮ ಆಶೀರ್ವಾದ ಬೇಕು ಅಮ್ಮ. ನೋಡಿ, ನಾನು ಬಂದುಬಿಟ್ಟು ಸಿಗ್ತೀನಿ ಅನ್ನೋದು ಹೇಳೋಕ್ಕಾಗಲ್ಲ. ಯಾಕೆಂತೇಳಿದ್ರೆ ನನಗೆ ನಂದು 108 ನಂದು ಕೆಲಸಗಳು ಇರುತ್ತೆ. ಸೊ ಅದಕ್ಕೋಸ್ಕರ ದಸರಾದಲ್ಲಿ ಬಂದಾಗ ನೀವೆಲ್ಲಾದರೂ ಒಂದು ಸತಿ ಕಾಲ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನ ಬಂದು ಮೀಟ್ ಮಾಡಿ ಹೋಗ್ತೀನಿ. ನಂದು ನನ್ನ ಫ್ಯಾಮಿಲಿ ನನ್ನ ಮನೆಗೆ ಬರ್ತಾರೆ ದಸರಾದಲ್ಲಿ. ಸೊ ಅವಾಗ ಸ್ವಲ್ಪ ಬ್ಯುಸಿ ನಾನು ಇರ್ತೀನಿ. ಖಂಡಿತವಾಗ್ಲೂ ನಿಮ್ಮನ್ನು ನಾನು ಮೀಟ್ ಮಾಡೋಕ್ಕೆ ಖಂಡಿತವಾಗ್ಲೂ ಬರ್ತೀನಿ. ನಾನು ನಿಮ್ಮ ಮೀಟ್ ಮಾಡ್ತೀನಿ.
ಓಕೆನಾ? ಇದಂತೂ ಹೇಳಬಲ್ಲೆ, ಯಾಕೆಂತೇಳಿದ್ರೆ ತುಂಬ ಜನ ಅದನ್ನ ಕೇಳ್ಕೊತಾ ಇದ್ದೀರ, ಮೀಟ್ ಆಗಿ ಮೀಟ್ ಆಗಿ ಅಂತ. ಖಂಡಿತವಾಗ್ಲೂ ಮೀಟ್ ಆಗ್ತೀನಿ, ಓಕೆನಾ? ನಿಮ್ಮ ಒಂದು ಖುಷಿನೇ ನನ್ನ ಖುಷಿ. ಅಮ್ಮ, ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಾ ಅಮ್ಮ? ನೀವು ಯಾವಾಗಲೂ ನನಗೆ ಕ್ಯೂಟ್ 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 ಆಗಿ ಕೆಲಸ ಮಾಡ್ತಾನೆ ಇರ್ತೀರಾ, ಕ್ಯೂಟ್ ಕ್ಯೂಟ್ ಆಗಿ ಅಡುಗೆ ಮಾಡ್ತಾನೆ ಇರ್ತೀರಾ. ನಿಮ್ಮನ್ನು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಮ್ಮ. ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ನಾವು 4 ಮೆಂಬರ್ಸ್ ಇದ್ದೀವಿ, ಓಕೆನಾ? ನಾನಿದ್ದೀನಿ, ನಮ್ಮ ಅಜ್ಜಿ ಇದ್ದಾರೆ, ನಾನು ಯಾವತ್ತೂ ತೋರಿಸಲ್ಲ ನಿಮಗೆ. ಸೊ ಯಾಕೆಂತ ಹೇಳಿದ್ರೆ ಬೇಡ, ನಮ್ಮ ರಿಲೇಷನ್ಗಳು ಕೆಲವರು ಸರಿ ಇಲ್ಲ, ಆಡ್ಕೊತಾರೆ. ಇಷ್ಟು ವರ್ಷ ಅವ್ರನ್ನ ಒಂದು ಲೆವೆಲಲ್ಲಿ ನೋಡಿದ್ದೀವಿ. ಸೊ ಅವ್ರನ್ನ ನಾನು ಬೇರೆ ಥರದಲ್ಲಿ ನೋಡಿ ಅವ್ರ ಬಗ್ಗೆ ಬೇರೆಯವ್ರು ಮಾತಾಡೋವಂಥದ್ದು ನನಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಎಲ್ಲ ತೋರಿಸಿಲ್ಲ. ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ನನ್ನ ಒಂದು ನನ್ನ ಮಗಳಿದ್ದಾಳೆ, ಆದಿನ ಥರನೇ ಇನ್ನೂ ಒಬ್ಳಿದ್ದಾಳೆ. ಸೊ ಅವಳನ್ನ ರಿವೀಲ್ ಮಾಡ್ತಿಲ್ಲ ನಾವು ಜಾಸ್ತಿ. ಸೊ ಅವಳೊಬ್ಳಿದ್ದಾಳೆ, ಇನ್ನು ನನ್ನ ಹಸ್ಬೆಂಡ್ ಇದ್ದಾರೆ, ಓಕೆ. ನನ್ನ ತಮ್ಮ ಅವಾಗ ಅವಾಗ ಬಂದು ಹೋಗ್ತಾ ಇರ್ತಾನೆ. ಸೊ ಇದು ನನ್ನ ಒಂದು ಈ ಕುಟುಂಬದಲ್ಲಿ ನಾವು ಇರುವಂಥದ್ದು. ಇದರ ಜೊತೆಗೆ ಬಂದುಬಿಟ್ಟು ನಮ್ಮ ಒಂದು ಬೂಬಿ ಇದ್ದಾಳೆ, ರೂಬಿ. ರೂಬಿ ಜೊತೆಗೆ ಬಂದುಬಿಟ್ಟು ನಮ್ಮ ಒಂದು ಪೆಟ್ ಲವ್ ಬರ್ಡ್ಸ್ಗಳಿದೆ. ಇದು ನನ್ನ ಒಂದು ಚಿಕ್ಕ ಫ್ಯಾಮಿಲಿ, ಚಿಕ್ಕ ಒಂದು ಕುಟುಂಬ. ಅಡುಗೆ ಮಾಡೋದನ್ನೆಲ್ಲ ನಾನು ಆಲ್ಮೋಸ್ಟ್, ನನಗೆ ಅಡುಗೆ ಮನೆ ಅಂದರೆ ತುಂಬ ಇಷ್ಟ. ಬಗ್ ನೋಡಿದ್ರೆ ಅಡುಗೆ ಮನೆ ಕಾಣಿಸುತ್ತೆ. ಸೊ ಯಾವಾಗಲೂ ಅಡುಗೆ ಮನೆಯಲ್ಲಿ ಇರ್ತೀನಿ. ಅಡುಗೆ ಮನೆಯಲ್ಲಿ ಏನಾದರೂ ವೆರೈಟೀಸ್ ಮಾಡಿ ತಿಂತಾ ಇರಬೇಕು. ನನಗೆ ತುಂಬ ಇಷ್ಟ ತಿನ್ನೋದು ಅಂದರೆ, ಟೇಸ್ಟಿಯಾಗಿ ತಿಂತಾ ಇರ್ತೀನಿ. ಯಾವುದಾದ್ರೂ ಒಂದು ಫುಡ್ಡು ಸವಿರುಚಿ ನೋಡ್ತಾ ಇರ್ತೀನಿ. ಸವಿರುಚಿಲಿ ಏನಾದ್ರೂ ಟ್ರೈ ಮಾಡ್ತಿರ್ತಾರಲ್ಲ ಅವರು ಇವರು ಎಲ್ಲ, ಅದರಲ್ಲಿ ವಿನಯ್ ಅವರು ಬರ್ತಾರೆ. ಸೊ ನನಗೆ ಅವ್ರು ತುಂಬ ಇಷ್ಟ, ನನ್ನ ಫೇವ್ರೇಟ್ ಅವರು. ಸೊ ಅವರು ಬಂದು ಕುಕ್ಕಿಂಗ್ ಮಾಡೋದು ನಮ್ಮೊಂಥರ ಇಂಪ್ರೆಸ್. ಅವ್ರದ್ದು ಕುಕ್ಕಿಂಗ್ ಎಲ್ಲ ಫಾಲೋ ಮಾಡ್ತೀನಿ ನಾನು. ಸೊ ನನಗೆ ತುಂಬ ಟೇಸ್ಟಿಯಾಗಿ ಅಡುಗೆ ಮಾಡ್ತಾರೆ ಅವರು. ಸೊ ನಾನು ಅವ್ರ ಬಿಗ್ ಫ್ಯಾನು. ಅವ್ರದ್ದು ಇದರಲ್ಲಿ ಅವರೇ ಅಡುಗೆಗಳನ್ನ ನೋಡಿ ನಾನು ಟ್ರೈ ಮಾಡ್ತೀನಿ. ಸೊ ಇಷ್ಟೇ. ಇವತ್ತಿನ ಲಾಗ್ನ ಇಷ್ಟೇ. ಇನ್ನೂ ಕ್ವಶನ್ಸ್ ಇದೆ, ಸೊ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ಕ್ವಶನ್ಸ್ಗಳು, ಇನ್ನೂ ಕ್ವಶನ್ಸ್ಗಳನ್ನೆಲ್ಲ ಇನ್ನೊಂದು ವಾರ ಬಿಟ್ಕೊಂಡು, ಇಲ್ಲ ಇನ್ನೊಂದು 15 ದಿವಸ ಬಿಟ್ಕೊಂಡು ತಿರ್ಗಾ ಒಂದ್ಸತಿ ಕ್ವಶನ್ ಆನ್ಸರ್ಸ್ಗೆ ಬರ್ತೀನಿ, Q&A ಬರ್ತೀನಿ, ಓಕೆನಾ? ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಕ್ವಶನ್ಸ್ಗಳು ಬರ್ತಾನೆ ಇರುತ್ತೆ. ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಯಾವಾಗಲೂ ಚರ್ಚೆ ಮಾಡ್ತಾನೆ ಇರ್ತೀನಿ. ಏನಾದರೂ ಡೌಟ್ಸ್ ಇದ್ದು, ಏನಾದ್ರು ಇದಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಕ್ವಶನ್ ಹಾಕಿ. ಇವತ್ತಲ್ಲ ನೋಡಿ, ಇವಾಗ ಹೆಂಗೆ ನಾನು ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿದೆ, ಅದೇ ರೀತಿ ಮುಂದೊಂದು ದಿನದಲ್ಲಿ ನಿಮ್ಮ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡೇ ಮಾಡ್ತೀನಿ. ದಯವಿಟ್ಟು ಬೇಜಾರಾಗಬೇಡಿ. ಯಾವ್ದಾದ್ರು ಕ್ವಶನ್ಸ್ ಬಿಟ್ಟಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಕ್ವಶನ್ಸ್ ಇತ್ತು, ನೀವು ನನ್ನ ಬಗ್ಗೆ ಏನಾದರೂ ತಿಳ್ಕೋಬೇಕು, ಇಂಥದ್ರ ಬಗ್ಗೆ ಹೇಳಿ, ಇಂಥದ್ರ ಬಗ್ಗೆ ಹೇಳಿ ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಲೈವ್ನ ಮುಗಿಸ್ತಾ ಇದ್ದೀನಿ, ಒಂದು ಲಾಗ್ನ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡೋರಿಗೆ, ಮತ್ತು ನನ್ನ ಒಂದು ಬಂಧು ಮಿತ್ರರಿಗೆ, ಈ ಒಂದು ನನ್ನ ಒಂದು ಇದನ್ನು ಕೇಳುವಂಥ ಎಲ್ಲ ನನ್ನ ದೇವರ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದು ಮಾಡಲಿ, ಆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ನಾಳೆ ಇಲ್ಲೋಗ್ಲಿ ಸಿಗ್ತೀನಿ.